मे 1ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಕೊರೋನಾ ಲಸಿಕೆಯನ್ನ ನೀಡಲಾಗುತ್ತೆ। मे 1ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಲಸಿಕೆಯನ್ನ ನೀಡುತ್ತಾರೆ। ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಉಚಿತ ಕೋವಿಡ್ ಲಸಿಕೆ ನೋಂದಣಿ ಆರಂಭವಾಗಿದೆ। covin.gov.in ವೆಬ್ಸೈಟ್ ನಲ್ಲಿ ನೋಂದಣಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ। ವೆಬ್ಸೈಟ್ ನಲ್ಲಿ ಮೊಬೈಲ್ ನಂಬರ್ ಅನ್ನು ನಮೂದಿಸಿ ಓಟಿಪಿ ಅನ್ನು ಎಂಟರ್ ಮಾಡಬೇಕಾಗುತ್ತೆ। ನೀವು ಯಾವ ರೀತಿಯಾಗಿ ನೋಂದಣಿ ಮಾಡ್ಕೊಳ್ಳೋದು ಅನ್ನುವಂತದ್ದನ್ನ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ। ವೆಬ್ಸೈಟ್ ನಲ್ಲಿ ಮೊಬೈಲ್ ನಂಬರ್ ಅನ್ನು ನೀವು ನಮೂದಿಸಬೇಕಾಗುತ್ತೆ, ನಂತರ ಓಟಿಪಿ ಎಂಟರ್ ಮಾಡಿ ಆಗ ವೆಬ್ಸೈಟ್ ನಲ್ಲಿ ಲಸಿಕೆ ನೋಂದಣಿಯ ಪುಟ ತೆರೆದುಕೊಳ್ಳುತ್ತೆ। ಅದರಲ್ಲಿ ಆಧಾರ್ ನಂಬರ್ ಹಾಗೂ ಇತರೆ ವಿವರವನ್ನ ನಮೂದಿಸಬೇಕಾಗುತ್ತೆ। ಇನ್ನು ಲಸಿಕೆ ಪಡೆಯುವ ದಿನಾಂಕ ಹಾಗೂ ಸ್ಥಳವನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಬಹುದು। ಅಲ್ಲಿ ಒಂದೇ ಮೊಬೈಲ್ ನಂಬರ್ ನಲ್ಲಿ 5 ಮಂದಿಯನ್ನ ನೋಂದಣಿ ಮಾಡ್ಕೋತಾರೆ, ಅಂದ್ರೆ 5 ಮಂದಿ ಒಂದು ಮೊಬೈಲ್ ನಂಬರ್ ಮೂಲಕ ನೋಂದಣಿಯನ್ನ ಮಾಡ್ಕೋಬಹುದು। ಇದೀಗ ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ಏನು ಲಸಿಕೆಯನ್ನ ಹಾಕಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ। ಇದಕ್ಕೆ ಸಂಬಂಧಪಟ್ಟಂತೆ ನೀವು ವೆಬ್ಸೈಟ್ ನಲ್ಲಿ ನೋಂದಣಿಯನ್ನ ಮಾಡ್ಕೋಬಹುದು। ಯಾವ ರೀತಿಯಾಗಿ ನೋಂದಣಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಹೇಳ್ತೀವಿ। ಇವತ್ತಿನಿಂದ ಕೋವಿಡ್ ಲಸಿಕೆ ನೋಂದಣಿ ಆರಂಭವಾಗಿದೆ। covin.gov.in ವೆಬ್ಸೈಟ್ ನಲ್ಲಿ ಈ ಒಂದು ನೋಂದಣಿಯನ್ನ ಮಾಡ್ಕೋಬೇಕಾಗುತ್ತೆ, ಜೊತೆಗೆ 18 ವರ್ಷ ಮೇಲ್ಪಟ್ಟವರೆಲ್ಲರೂ ಕೂಡ ಇದನ್ನ ನೋಂದಣಿ ಮಾಡ್ಕೋಬಹುದು।